ನಾನು ನಿಮಗೆ ಪಾಠ ಮಾಡ್ತಾ ಇದ್ದೆ ಅಂತ ಹೇಳಿದ ಅರ್ಥ ಏನು ಹೇಳಿ ಐ ಆಮ್ ವರ್ಕಿಂಗ್ ಆಸ್ ಎ ಟೀಚರ್ ಫಾರ್ ಯು ನೌ ಐ ಆಮ್ ವರ್ಕಿಂಗ್ ಆಸ್ ಎ ಟೀಚರ್ ಫಾರ್ ಯು ಮೈ ರೋಲ್ ಈಸ್ ಟೀಚರ್ ನೌ ಫಾರ್ ಯು ಐ ಆಮ್ ಎ ಟೀಚರ್ ವೆನ್ ಐ ವೆಂಟ್ ಟು ಎಲ್ ಐ ಸಿ ಕ್ಯಾಂಟೀನ್ ಆರ್ ವೆಲ್ ಐ ವೆಂಟ್ ಟು ಹೋಟೆಲ್ ರೆಸ್ಟೋರೆಂಟ್ ಫಾರ್ ದಿ ಹೋಟೆಲ್ ಫಾರ್ ದಿ ರೆಸ್ಟೋರೆಂಟ್ ಫಾರ್ ದಿ ಎಲ್ ಐ ಸಿ ಕ್ಯಾಂಟೀನ್ ನನ್ನ ಹೇಗೆ ಟ್ರೀಟ್ ಮಾಡ್ತಾರೋ ದೇ ವಿಲ್ ಟ್ರೀಟ್ ಮೀ ಆಸ್ ಟೀಚರ್ ನೋ ದೇ ವಿಲ್ ಬಿ ಕನ್ಸಿಡರ್ಡ್ ಮೀ ಆಸ್ ಎ ಕಸ್ಟಮರ್ ನಾನು ಹೋಟ್ಲಿಗೆ ಹೋದಾಗ ನಾನು ಕಸ್ಟಮರ್ ಆಗ್ತೇನೆ ನಾನು ಕಾಲೇಜಲ್ಲಿ ನಿಮಗೆ ಸ್ಟೂಡೆಂಟ್ ನಾನು ನಿಮಗೆ ನೀವು ನನಗೆ ಸ್ಟೂಡೆಂಟು ನಾನು ನಿಮಗೆ ಟೀಚರ್ ಕರೆಕ್ಟ್ ಅಲ್ಲ ನೋಡಿ ಸೇಮ್ ಪರ್ಸನ್ ಡಾಕ್ಟರ್ ಉಮೇಶ್ ಮಯ್ಯ ಪಾಠ ಮಾಡುವಾಗ ಲೆಕ್ಚರರು ಅದೇ ಉಮೇಶ್ ಮಯ್ಯ ಕ್ಯಾಂಟೀನಿಗೆ ಹೋದವಾಗ ಅಲ್ಲಿ ಕಸ್ಟಮರ್ ಆಗ್ತಾರೆ ನಾನು ಮನೆಗೆ ಹೋದ ತಕ್ಷಣ ನಾನು ಒನ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅಥವಾ ನಾನೇ ಮನೆಯಲ್ಲಿ ದೊಡ್ಡವನಾಗಿದ್ದರೆ ಮನೆ ಯಜಮಾನ ಅಂತ ಹೇಳ್ತಾನೆ ನನಗೆ ಕರೆಕ್ಟ್ ಅಲ್ವಾ ಕರೆಕ್ಟ್ ನಾನೀಗ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಏನಾಯಿತು ನಾನು ಲೆಕ್ಚರರ ನೋ ಐ ಆಮ್ ಆರ್ಡಿನರಿ ಸಿಟಿಸನ್ ಬಸ್ಸಲ್ಲಿ ಹೋಗುವಾಗ ಸೊ ಬಸ್ ಓನರು ಅಥವಾ ಕಂಡಕ್ಟರು ಕನ್ಸಿಡರ್ಡ್ ಮೀ ಆಸ್ ಎ ಪ್ಯಾಸೆಂಜರ್ ಬಸ್ಸಲ್ಲಿ ಹೋಗುವಾಗ ನನ್ನ ಪೊಸಿಷನ್ ಏನು ಆಸ್ ಎ ಪ್ಯಾಸೆಂಜರ್ ಐ ಆಮ್ ಟ್ರಾವೆಲಿಂಗ್ ಕರೆಕ್ಟ್ ಅಲ್ಲ ಸೊ ಪುನಃ ಹೇಳ್ತೇನೆ ನಿಮಗೆ ಆಸ್ ಎ ಸೋಷಿಯಲ್ ಬೀಯಿಂಗ್ ಮ್ಯಾನ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಡಿಫ್ರೆಂಟ್ ಪೀಪಲ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಕೆಪ್ಯಾಸಿಟಿಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ನಾವು ಸಂಬಂಧವನ್ನು ಮಾಡ್ತೇವೆ ವ್ಯವಹಾರವನ್ನು ಮಾಡ್ತೇವೆ ಬಹುಶಃ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ ನನ್ನ ಎಕ್ಸಾಂಪಲ್ ಕೊಟ್ಟೆ ನಾನು ನಾನು ಬಸ್ಸಲ್ಲಿ ಹೋಗುವಾಗ ಪ್ಯಾಸೆಂಜರು ಅದೇ ಉಮೇಶ್ ಮಯ್ಯ ನಾನು ಎಲ್ ಐ ಸಿ ಕ್ಯಾಂಟೀನ್ ಹೋದವಾಗ ನಾನು ಕಸ್ಟಮರು ನಾನೇನೋ ವಸ್ತುವನ್ನು ಪರ್ಚೇಸ್ ಮಾಡ್ತೇನೆ ಕಸ್ಟಮರು ನಾನೇನೋ ತಿಂತೇನೆ ಕನ್ಸ್ಯೂಮರು ಕರೆಕ್ಟ್ ಅಲ್ಲ ಅದೇ ಕಾಲೇಜಲ್ಲಿ ನಾನು ಲೆಕ್ಚರರು ನಾನು ವಿತ್ ದ ಗೌರ್ಮೆಂಟ್ ನಾನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೇನೆ ನಾನು ವಿತ್ ದ ಗೌರ್ಮೆಂಟ್ ಮೈ ರೋಲ್ ಈಸ್ ಟ್ಯಾಕ್ಸ್ ಪೇಯರ್ ನಾನು ಆ್ಯಸ್ ಎ ಟ್ಯಾಕ್ಸ್ ಪೇಯರ್ ಐ ಹ್ಯಾವ್ ಗಾಟ್ ದ ರಿಲೇಷನ್ ವಿತ್ ದಿ ಗೌರ್ಮೆಂಟ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನನ್ನ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಂಬಂಧ ಏನು ಅಲ್ಲಿ ಲೆಕ್ಚರ್ ಅಂತ ಹೇಳೋದಿಲ್ಲ ಅವರು ಏನಂತಾರೆ ಟ್ಯಾಕ್ಸ್ ಪೇಯರ್ ಸರಿ ಅಲ್ವಾ ಸೊ ನೋಡಿ ಹಾಗಾಗಿ ಐ ವಿಲ್ ರಿಪೀಟ್ ಆ ಸೆಂಟೆನ್ಸ್ ಆ್ಯಸ್ ಎ ಸೋಷಿಯಲ್ ಬೀಯಿಂಗ್ ನಾವು ಇರ್ಬೋದು ನೀವು ಇರ್ಬೋದು ಮ್ಯಾನ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಡಿಫ್ರೆಂಟ್ ಪೀಪಲ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್ ಇನ್ ಆಲ್ ದೀಸ್ ಸರ್ಕಮ್ಸ್ಟೆನ್ಸಸ್ ಇನ್ ಆಲ್ ದೀಸ್ ಕೇಸಸ್ ಇನ್ ಎಲ್ಲ ಸಂದರ್ಭಗಳಲ್ಲಿ ವಿ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ರಿಕ್ವೈರ್ಡ್ ಟು ಫಾಲೋ ಸರ್ಟನ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ನಾನು ಲೆಕ್ಚರ್ ಅಂತ ಹಾಕೊಂಡು ಬೇಕಾಬಿಟ್ಟು ನನಗೆ ಬಸ್ಸಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ ನೋ ಮೆನ್ ಐ ಆಮ್ ಟ್ರಾವೆಲಿಂಗ್ ದ ಬಸ್ ನಿಮಗೆಲ್ಲ ಗೊತ್ತಿದೆ ಡ್ರೈವರ್ನ ಹಿಂದಿನ ಮೂರು ಸೀಟುಗಳು ಯಾರಿಗಾದ್ರು ಮೀಸಲಿರ್ತದೆ ಅದು ಮಹಿಳೆಯರಿಗಾಗಿ ಮೀಸಲಿರುತ್ತೆ ನಾನು ಲೆಕ್ಚರ್ ಅಂತ ಹೋಗಿ ಕೂತ್ಕೊಳ್ಳಿಕ್ಕಾಗತ್ತೆ ನನಗಲ್ಲಿ ಕೂತ್ರೆ ಕಂಡಕ್ಟರ್ ನನ್ನ ಎಪ್ಸ್ಬೋದು ದೇರ್ ಇಸ್ ಎ ರೂಲ್ ಏನು ಹೇಳಿ ಡ್ರೈವರ್ನ ಹಿಂದಿನ ಮೂರು ಸೀಟುಗಳು ಮಹಿಳೆಯರಿಗಾಗಿ ಮೀಸಲಾಗಿದೆ ಅದು ನಾನು ಫಾಲೋ ಮಾಡಲೇಬೇಕು ಆ್ಯಸ್ ಎ ಪ್ಯಾಸೆಂಜರ್ ಇನ್ನು ಟ್ಯಾಕ್ಸಿ ಬಂದವಾಗ ಟ್ಯಾಕ್ಸ್ ಹೇಳ್ತೀನಿ ನಿನಗೆ ಇಷ್ಟು ಸಂಬಳ ಇದೆ ನಿಂಗೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಸ್ಲ್ಯಾಬ್ ಎಲ್ಲ ಇದೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ ಅದ್ರ ಪ್ರಕಾರ ಕಟ್ಟಲೇಬೇಕು ನಾನು ನಾಳೆ ನೀವೇ ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೂ ನನ್ನ ಲೆಕ್ಚರರ್ ಇವರು ಇವರು ಜಾಸ್ತಿ ಟ್ಯಾಕ್ಸ್ ಕಟ್ಟು ಬೇಡ ಅಂತ ಹೇಳಿಕ್ಕಾಗತ್ತೆ ನಿಮಗೆ ನೋ ರೂಲ್ ಈಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್ ಕರೆಕ್ಟ್ ಅಲ್ಲ ಸೊ ನಾನಲ್ಲಿ ಅದೇನು ರೂಲ್ ಪ್ರಕಾರ ಆ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ರೂಲ್ನ ಫಾಲೋ ಮಾಡಲೇಬೇಕಾಗುತ್ತೆ ಇನ್ನು ನಾನು ಎಲ್ ಐ ಸಿ ಕ್ಯಾಂಟೀನ್ ಹೋಗ್ತೇನೆ ಅಥವಾ ನಮ್ಮ ಕಾಲೇಜ್ ಕ್ಯಾಂಟೀನ್ ಹೋಗ್ತೇನೆ ನಾನು ಲೆಕ್ಚರ್ ಹಾಕೊಂಡು ತಿನ್ಕೊಂಡು ಹಾಗೆ ಬರ್ಬೋದ ನಾನು ದುಡ್ಡು ಕೊಡದೆ ಬರ್ಬೋದಾ ನೋ ಆ್ಯಸ್ ಎ ಕಸ್ಟಮರ್ ಐ ಆಮ್ ಗೋಯಿಂಗ್ ಅಲ್ಲ ನಾಟ್ ಆಸ್ ಎ ಲೆಕ್ಚರರ್ ಸೊ ಅಲ್ಲಿಯೂ ಸಹ ನಾನು ಅದೇನು ಫೀಸ್ ಇದೆ ಅದೇನು ನಾನು ಏನು ತಿಂಡಿ ತಿಂದಿರ್ತೇನೆ ಏನು ಜ್ಯೂಸ್ ಕುಡಿರ್ತೇನೆ ಅದರದ ಕಾಸ್ಟನ್ನು ನಾನು ಅಲ್ಲಿ ಪೇ ಮಾಡಬೇಕು ಪೇ ಮಾಡಿಯೇ ಬರಬೇಕಾಗತ್ತೆ ಕರೆಕ್ಟ್ ಅಲ್ಲ ಬಹುಶಃ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇತ್ತು ಐ ವಿಲ್ ಫೈನಲಿ ಕನ್ಕ್ಲೂಡ್ ಮಾಡ್ತೇನೆ ಈಗ ಆ್ಯಸ್ ಎ ಸೋಷಿಯಲ್ ಬೀಯಿಂಗ್ ಮ್ಯಾನ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಡಿಫ್ರೆಂಟ್ ಪರ್ಸನ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್ ಇನ್ ಆಲ್ ದೀಸ್ ಕೇಸಸ್ ಇನ್ ಆಲ್ ದೀಸ್ ಸರ್ಕಮ್ಸ್ಟೆನ್ಸಸ್ ವಿ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ರಿಕ್ವೈರ್ಡ್ ಟು ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೌ ಐ ಕ್ಯಾನ್ ಸೇ ದ್ಯಾಟ್ ನೋ ಕಮ್ಯುನಿಟಿ ಕ್ಯಾನ್ ಲಿವ್ ವಿದೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೋ ಕಮ್ಯುನಿಟಿ ಕ್ಯಾನ್ ಲಿವ್ ವಿದೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯು ಟೇಕ್ ಹಿಂದೂ ಕಮ್ಯುನಿಟಿ ಯು ಟೇಕ್ ಮುಸ್ಲಿಂ ಕಮ್ಯುನಿಟಿ ಯು ಟೇಕ್ ಕ್ರಿಶ್ಚಿಯನ್ ಕಮ್ಯುನಿಟಿ ಯಾವುದೇ ಕಮ್ಯುನಿಟಿ ತಗೊಳ್ಳಿ ಇನ್ ಆಲ್ ದ ಕಮ್ಯುನಿಟೀಸ್ ಆಯಾಯ ಕಮ್ಯುನಿಟಿ ಸಂಬಂಧಪಟ್ಟವರು ಅಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಲೇಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಹಿಂದೂ ಕಮ್ಯುನಿಟಿ ತಗೊಳ್ಳಿ ಹಿಂದೂ ಕಮ್ಯುನಿಟಿಯಲ್ಲಿ ನಮ್ಮದೇ ಆದ ಟ್ರೆಡಿಷನ್ಸ್ ಇದೆ ಅಲ್ವಾ ಸೊ ಅಲ್ಲಿ ನಾವು ಏನು ಮಾಡ್ತೇವೆ ಹಬ್ಬವನ್ನು ಆಚರಣೆ ಮಾಡುವಾಗ ನಮ್ಮ ಒಂದು ಟ್ರೆಡಿಷನ್ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡ್ತೇವೆ ನಾವು ಆ್ಯಸ್ ಎ ಹಿಂದೂ ಕರೆಕ್ಟ್ ಅಲ್ಲ ಯು ಟೇಕ್ ಮುಸ್ಲಿಂ ಅವ್ರದ್ದಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅವರು ಆ ಟ್ರೆಡಿಷನ್ ಪ್ರಕಾರ ಅವ್ರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ್ಯಂಡ್ ಯು ಟೇಕ್ ಕ್ರಿಶ್ಚಿಯನ್ ಕಮ್ಯುನಿಟಿ ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಹಾಗೆ ಅವ್ರದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅವ್ರದೇ ಆದ ಒಂದು ಆಚರಣೆ ಇರುತ್ತೆ ಅವ್ರದೇ ಆದ ಒಂದು ಟ್ರೆಡಿಷನ್ಸ್ ಇರುತ್ತೆ ಅದರ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡ್ತಾರೆ
ಕರೆಕ್ಟ್ ಅಲ್ಲ, ಆಯಾಯ ಕಮ್ಯುನಿಟಿ ಸಂಬಂಧಪಟ್ಟು ಆಯಾಯ ಕಮ್ಯುನಿಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ, ಮಾಡಬೇಕಾಗುತ್ತೆ, ಅದರ ಪ್ರಕಾರ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ನಾನು ಮೈ ಡಿಯರ್ ಸ್ಟೂಡೆಂಟ್ಸ್, ನೋ ಕಮ್ಯುನಿಟಿ ಕ್ಯಾನ್ ಲೀವ್ ವಿದೌಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಸೊ ಪ್ರತಿಯೊಂದು ಕಮ್ಯುನಿಟಿಯಲ್ಲಿ ಸಹ ಅವರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅದರ ಪ್ರಕಾರ ಫಾಲೋ ಮಾಡಬೇಕಾಗತ್ತೆ. ಫೈನ್. ಸೊ ಈಗ ನಾನು ಏನೆಲ್ಲ ಡಿಸ್ಕಸ್ ಮಾಡಿದೆ ಅಂತ ನಿಮಗೆ ರೀಕಾಲ್ ಮಾಡ್ತೇನೆ. ಕೆಲವು ಸ್ವಲ್ಪ ಲೇಟಾಗಿ ಬಂದು ಜಾಯ್ನ್ ಆಗಿದ್ದಾರೆ, ಲೇಟಾಗಿ ಬರಬಾರ್ದು ಆಯಿತಾ. ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟೆ, ಆ್ಯಸ್ ಅ ಸೋಷಿಯಲ್ ಬೀಯಿಂಗ್ ಅನ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಕೊಟ್ಟೆ. ಇನ್ನು ಕಂಟ್ರೋಲ್ ಮಾಡಿದೆ, ನೋ ಕಮ್ಯುನಿಟಿ ಕ್ಯಾನ್ ಲಿವ್ ವಿದೌಟ್ ರೂಲ್ಸ್ ರೆಗ್ಯುಲೇಷನ್ ಇದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೂ ಮತ್ತು ಲಾಗ್ ಇರೋ ಸಣ್ಣ ವ್ಯತ್ಯಾಸವನ್ನು ಎಕ್ಸಾಂಪಲ್ ಕೊಡೋ ಮುಖಾಂತರ ಹೇಳಿದೆ. ಕರೆಕ್ಟ್ ಅಲ್ಲ? ಆ್ಯಂಡ್ ವಾಟ್ ಈಸ್ ಲಾ? ವೆನ್ ಐ ಆಸ್ಕ್ ದ ಸೇಮ್ ಕ್ವಶನ್ ಟು ಫೋರ್ ಡಿಫ್ರೆಂಟ್ ಪೀಪಲ್, ಫೋರ್ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಗಿವನ್ ಡಿಫ್ರೆಂಟ್ ಆನ್ಸರ್ಸ್. ಅದಕ್ಕೆ ನಾನು ಕನ್ಕ್ಲೂಡ್ ಮಾಡಿದೆನು, ದರ್ ಇಸ್ ನೋ ಯುನಾನಿಮಸ್ ಆನ್ಸರ್ ಆಸ್ ಫಾರ್ ದ ಟರ್ಮ್ ಲಾ ಇಸ್ ಕನ್ಸರ್ನ್. ಅದಕ್ಕೆ ನಾನು ಕೇಳಿದ್ದು ನಿಮಗೆ, ನಿಮ್ಮ ಪ್ರಕಾರ ಲಾ ಹೇಳಿದ್ರೇನು, ಯು ಕ್ಯಾನ್ ಡಿಫೈನ್, ದರ್ ಇಸ್ ನೋ ರಾಂಗ್ ಆನ್ಸರ್, ನೀವೇನು ಹೇಳ್ತಿರೋದೇ ಕರೆಕ್ಟ್. ಓಕೆ ಫೈನ್. ದೆನ್ ಐ ವಿಲ್ ಕಮ್ ಟು ಯುವರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ನೇಮ್ ಇಸ್ ಬಿಸ್ನೆಸ್ ಲಾ. ವಾಟ್ ಈಸ್ ಬಿಸ್ನೆಸ್ ಲಾ? ಈ ಬಿಸ್ನೆಸ್ ಲಾಗೆ ಬೇರೆ ಬೇರೆ ವರ್ಡ್ಸ್ ಇದೆ. ಬಿಸ್ನೆಸ್ ಲಾ ಹೇಳಿದ್ರು ಒಂದೇ, ಮರ್ಕೆಂಟೈಲ್ ಲಾ ಹೇಳಿದ್ರು ಒಂದೇ, ಕಮರ್ಷಿಯಲ್ ಲಾ ಹೇಳಿದ್ರು ಒಂದೇ. ಬಿಸ್ನೆಸ್ ಲಾ, ಮರ್ಕೆಂಟೈಲ್ ಲಾ, ಕಮರ್ಷಿಯಲ್ ಲಾ, ಒನ್ ಆ್ಯಂಡ್ ದಿ ಸೇಮ್, ಬೇರೆ ಬೇರೆ ವರ್ಡ್ ಅಷ್ಟೇ. ನಿಮ್ಗೆ ಸಬ್ಜೆಕ್ಟ್ ಹೆಸರು ಬಿಸ್ನೆಸ್ ಲಾ, ವಾಟ್ ಈಸ್ ಬಿಸ್ನೆಸ್ ಲಾ ಅಂತ ಕೇಳಿದ್ರೆ ವೆರಿ ಸಿಂಪಲ್, ಅಲ್ಲೇ ಮೀನಿಂಗ್ ಇದೆ. ಬಿಸ್ನೆಸ್ ಲಾ ಈಸ್ ನಥಿಂಗ್ ಬಟ್ ದ ಲಾ ರಿಲೇಟಿಂಗ್ ಟು ಬಿಸ್ನೆಸ್. ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಕಾನೂನುಗಳಿಗೆ ನಾವು ಬಿಸ್ನೆಸ್ ಲಾ ಅಂತ ಹೇಳ್ತೇವೆ. ವೆರಿ ಈಸಿ. ಇನ್ನು ವಾಟ್ ಈಸ್ ಕಮರ್ಷಿಯಲ್ ಲಾ ಅಂತ ಹೇಳಿದ್ರೆ ಅಲ್ಲಿ ಮೀನಿಂಗ್ ಇದೆ. ಹೇಳ್ಬೋದು ನೀವೇ, ಲಾ ರಿಲೇಟಿಂಗ್ ಟು ಕಮರ್ಷಿಯಲ್ ಆಕ್ಟಿವಿಟೀಸ್. ಈ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಮರ್ಷಿಯಲ್ ಲಾ ಅಂತ ಹೇಳ್ತೇವೆ. ಇನ್ನು ಮರ್ಕೆಂಟೈಲ್ ಲಾ, ವೆನ್ ಐ ವಾಸ್ ಎ ಸ್ಟೂಡೆಂಟ್ ಆಫ್ ಬಿಕಾಮ್, ನಾನು ಬಿಕಾಮ್ ಸ್ಟೂಡೆಂಟ್ ಆಗಿರುವಾಗ ಐ ಹ್ಯಾಡ್ ಎ ಸಬ್ಜೆಕ್ಟ್ ಕಾಲ್ಡ್ ಮರ್ಕೆಂಟೈಲ್ ಲಾ. ಆಲ್ಮೋಸ್ಟ್ ಸಿಲೆಬಸ್ ಹೀಗೆ ಇತ್ತು, ಬಟ್ ಇದಕ್ಕಿಂತ ಜಾಸ್ತಿ ಸಿಲೆಬಸ್ ಜಾಸ್ತಿ ಇತ್ತು. ನಿಮಗೆ 5 ಯೂನಿಟ್ ಇದ್ದರೆ ನಮ್ಗೆ ಆಗ 7 ಯೂನಿಟ್ ಇತ್ತು. ಜಾಸ್ತಿ ಸಿಲೆಬಸ್ ನಾವು ಕಲ್ತಿದ್ದೇವೆ. ಬಟ್ ಹೆಸರೇನಿತ್ತು? ಬಿಸ್ನೆಸ್ ಲಾ ಅಲ್ಲ, ಮರ್ಕೆಂಟೈಲ್ ಲಾ ಅಂತ ಇತ್ತು. ನಾವು ವಾಟ್ ಈಸ್ ಮರ್ಕೆಂಟೈಲ್ ಲಾ ಅಂತ ಕೇಳಿದರೆ, ಮರ್ಕೆಂಟೈಲ್ ಲಾ ಈಸ್ ನಥಿಂಗ್ ಬಟ್ ದ ಲಾ ಪ್ರಿವೇಲಿಂಗ್ ಅಮಂಗ್ ದಿ ಮರ್ಚೆಂಟ್ಸ್. ಲಾ ಪ್ರಿವೇಲಿಂಗ್ ಅಮಂಗ್ ದಿ ಮರ್ಚೆಂಟ್ಸ್, ಈ ಟ್ರೇಡರ್ಸು ಮರ್ಚೆಂಟ್ಸು ಅವರ ಮಧ್ಯೆ ಇರುವಂಥ ಕಾನೂನುಗಳಿಗೆ ಮರ್ಕೆಂಟೈಲ್ ಲಾ, ಆರ್ ಇನ್ ಅದರ್ ವೇ ಲಾ ರಿಲೇಟಿಂಗ್ ಟು ಟ್ರೇಡರ್ಸ್, ಲಾ ರಿಲೇಟಿಂಗ್ ಟು ಬಿಸ್ನೆಸ್ ಮೆನ್, ಲಾ ರಿಲೇಟಿಂಗ್ ಟು ಮರ್ಚೆಂಟ್ಸ್ ಆರ್ ಕಾಲ್ಡ್ ಮರ್ಕೆಂಟೈಲ್ ಲಾ. ಸೊ ಬಿಸ್ನೆಸ್ ಲಾ ಹೇಳಿದ್ರು ಒಂದೇ, ಮರ್ಕೆಂಟೈಲ್ ಲಾ ಹೇಳಿದ್ರು ಒಂದೇ, ಕಮರ್ಷಿಯಲ್ ಲಾ ಹೇಳಿದ್ರು ಒಂದೇ. ಇದರ ಮೂರು ಮೀನಿಂಗ್ ನಾನು ನಿಮಗೆ ಹೇಳಿದೆ, ಬಹುಶಃ ಅರ್ಥ ಆಯ್ತು ಅಂತ ತಿಳ್ಸ್ಕೊಳ್ತೇನೆ ನಾನು. ಈಗ ನಾನು ನಿಮ್ಮ ಹತ್ರ ಒಂದು 10-15 ನಿಮಿಷ ಮಾತಾಡಿದೆ. ಈಗ ಆನ್ಲೈನಲ್ಲಿ ಸ್ವಲ್ಪ ಕಷ್ಟ ಕೇಳಲಿಕ್ಕೆ ಗೊತ್ತು ನನಗೆ, ಬಿಕಾಸ್ ಐ ಹ್ಯಾಡ್ ನನ್ನ ಮನೆಯಲ್ಲೂ ಸಹ ಒಬ್ಬಳು ಮಗಳಿದ್ದಾಳೆ, ಅರ್ಥ ಆಗುತ್ತೆ ಕಷ್ಟ. ಮಗಳು ಹೇಳ್ತಾಳೆ ಏನಂತ ಹೇಳಿದ್ರೆ, ಸರ್ ಅಮ್ಮ ಅಪ್ಪ ಕ್ಲಾಸು ಏನಿದ್ರು ಸಹ ನಮಗೆ ರೆಗ್ಯುಲರ್ ಕ್ಲಾಸೇ ಇಷ್ಟ ಆಗೋದು, ಬಟ್ ಈಗ ನಿಮ್ಗೆ ಏನು ಮಾಡಲಿಕ್ಕಿಲ್ಲ, ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಸೆಲ್ಫ್, ಏನು ಮಾಡಲಿಕ್ಕಿಲ್ಲ ಅಲ್ವಾ. ಅದಕ್ಕೆ ನಾನು ಹೇಳಿದ್ದೆ, ನಾನು ಪ್ರಾಮಿಸ್ ಮಾಡಿದ್ದೇನೆ, 1 ಅವರ್ ಸೆಷನ್ ಫುಲ್ ಮಾಡೋದಿಲ್ಲ ನಾನು, 40 ಮಿನಿಟ್ಸಿಗೆ ಮುಗಿಸ್ತೇನೆ ಅಂತ ಹೇಳಿದೆ. ಕರೆಕ್ಟ್ ಅಲ್ಲ? ಸೊ ನನ್ನ ಮಾತು ಉಳಿಸ್ಕೊಳ್ಬೇಕಲ್ಲ. ಇವತ್ತು ವೆರಿ ಫಸ್ಟ್ ಕ್ಲಾಸ್ ಆದ ಕಾರಣ ನಾನು ನಿಮ್ಮ ಹತ್ರ ಕೆಲವು ಸಜೆಷನ್ ಕೇಳಿಕೊಂಡೆ. ಈಗ ಅದನ್ನು ನಿಮ್ಮ ಒಪಿನಿಯನ್ ಅಂತ ತಗೋತೇನೆ, ಬಿಕಾಸ್ ಯು ಆರ್ ಆಲ್ ಎಂಟರ್ಡ್ ಇನ್ ದ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಈಗ ಫೈನಲ್ ಇಯರ್ ಬಂದರೆ ಮೆಚ್ಯೂರಿಟಿ ಇನ್ನೂ ಜಾಸ್ತಿ ಆಗಿದೆ, ನಿಮ್ಮ ಮಾತಿಗೆ ಗೌರವ ಕೊಡಬೇಕಾಗತ್ತೆ ನಾವು. ಸೊ ನಿಮ್ಮಿಂದ ಕೆಲವು ಪಾಯಿಂಟ್ ತಗೋತೇನೆ ನಾನೀಗ. ಈಗ ನೀವು ಮಾತಾಡಬೇಕು, ನೀವು ಮಾತಾಡುವಾಗ ಅಲ್ಲಿ ಮೈಕ್ ಇತ್ತಲ್ಲ ಅದು ಮ್ಯೂಟ್, ಅನ್ಮ್ಯೂಟ್ ಮಾಡ್ಕೊಂಡು ಮಾಡಬೇಕು. ಈಗ ನಿಮಗೊಂದಲ್ಲಿ ರೆಡ್ ಸಿಂಬಲಿಗೆ ಅಡ್ಡ ಇದೆಯಲ್ಲ, ಅದು ಅದೇ ಬಟನ್ ಕ್ಲಿಕ್ ಮಾಡಿದ್ರೆ ಈಗ ಲೈನ್ ಹೋಗ್ತದೆ, ಆಗ ನೀವು ಮಾತಾಡ್ಬೋದು. ಎಲ್ಲರೂ ಒಟ್ಟಿಗೆ ಮಾತಾಡಬೇಡ, ಸೌಂಡ್ ಸುಮ್ಮನೆ ಕಿರಿಕಿರಿ ಆಗುತ್ತೆ, ಮಾತಾಡೋರು ಮಾತ್ರ ಮಾತಾಡಿ. ಓಕೆ, ಈಗ ನೀವು ಎಷ್ಟು ಜನ ನಾನು ಇವತ್ತಿನ ಆನ್ಲೈನ್ ಕ್ಲಾಸನ್ನು ಹೀಗೆ ನೀವು ಮಾಡಿ ಅಂತ ಹೇಳ್ತೀರಿ? ರಿಪ್ಲೈ ಕೊಡಬೇಡಿ. ಈಗ ನಾನು ಪ್ರಶ್ನೆ ಕೇಳ್ಕೊಳ್ಳಿ, ನಿಮ್ಗೆ ಈ ಆನ್ಲೈನ್ ಕ್ಲಾಸ್ ಇಷ್ಟ ಆಯ್ತಾ, ಇದೇ ರೀತಿ ಪಾಠ ಮಾಡೋದು ಇಷ್ಟ ಆಗುತ್ತಾ? ನಾನು ಐ ಆಮ್ ರೆಡಿ, ಬಿಕಾಸ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಆನ್ಲೈನ್ ಕ್ಲಾಸಸ್, ಬಿಕಾಸ್ ಐ ಹ್ಯಾವ್ ರಿಟನ್ ಎ ಬುಕ್ ಆನ್ ದಿಸ್ ಸಬ್ಜೆಕ್ಟ್. ನನಗೆ ಬಿಸ್ನೆಸ್ ಲಾದಲ್ಲಿ ಬುಕ್ ಬರೆದ ಕಾರಣ ನನಗೆ ಸಬ್ಜೆಕ್ಟ್ ಈಸ್ ವೆರಿ ಕನ್ವೀನಿಯಂಟು. ನನಗೆ ಸ್ಲೈಡ್ ಬೇಡ, ಏನು ಬೇಡ, ಹಾಗೆ ಮಾತಾಡ್ತಾ ಹೋಗ್ತೇನೆ, ನಿಮ್ಮ ಮುಖ ನೋಡ್ಕೊಂಡು ಪಾಠ ಮಾಡ್ತಾ ಹೋಗ್ತೇನೆ ನಾನು. ಓಕೆ, ಹೀಗೆ ಪಾಠ ಮಾಡೋದು ಒಳ್ಳೆಯದ? ಅಥವಾ ನೀವು ಸರ್ ಲಾಸ್ಟ್ ಸೆಮಿಸ್ಟರ್ ನಮಗೆ ನೀವು ಕಾಸ್ಟಿಂಗ್ ಪಾಠ ಮಾಡಿದ್ದೀರಿ, ಕಾಸ್ಟಿಂಗಲ್ಲಿ ನಮಗೆ ಆಡಿಯೋ ಎಲ್ಲ ಕಳಿಸಿದ್ದೀರಿ, ಅದು ನಿಮಗೆ ಇಷ್ಟ ಆದರೆ ನೀವು ಅದನ್ನು ಸಹ ಹೇಳ್ಬೋದು, ನಮಗೆ ಆಡಿಯೋ ಕ್ಲಾಸ್ ಸ್ವಲ್ಪ ಇಷ್ಟ ಆಗುತ್ತೆ.
ಬಟ್ ನೀವು ಹೇಳಿದ ತಕ್ಷಣ ಫುಲ್ ನಿಮ್ಮನ್ನ ಮಾತು ನಾ ಕೇಳೋದಿಲ್ಲ, ಬಟ್ ಸ್ವಲ್ಪ ಗೌರವ ಕೊಡ್ತೇನೆ ಮಾತಿಗೆ. ನಾನೇನ್ ಮಾಡ್ತೇನೆ ಅಂದ್ರೆ, ಐ ವಿಲ್ ಯು ನನ್ನ ಈ ಬಿಸ್ನೆಸ್ ಲಾ ಪಾಠಕ್ಕೆ ಮೂರನ್ನ ಮಿಕ್ಸ್ ಮಾಡ್ತೇನೆ ನಾನು. ಮೂರು, ಒಂದು ಈಗ ನಾನು ಪಾಠ ಮಾಡ್ತಾ ಇದ್ದೇನೆ ಹಾಗೆ ಆನ್ಲೈನ್ ಕ್ಲಾಸ್, ಆಗಾಗ ಆನ್ಲೈನ್ ಕ್ಲಾಸ್ ಮಾಡ್ತೇನೆ. ಅದು ಬೇಕಲ್ಲ, ಇದ್ಕೊಂಡು ತಿಳ್ಕೊಳ್ಬೇಕಲ್ಲ, ಈಗ ಲಾಗಿನ್ ಆಗೋದು ಹೇಗೆ ಅಲ್ವಾ, ಕ್ಯಾಮ್ರಾ ಆನ್ ಮಾಡೋದು ಹೇಗೆ ಗೊತ್ತಿರ್ಬೇಕು ನಿಮಗೆ ಅಲ್ವಾ. ಓಕೆ, ಒಂದು. ಎರಡನೇದು, ನಾನು ಲಾಸ್ಟ್ ಟೈಮ್ ನಿಮಗೆ ಕ್ಲಾಸ್ ಮಾಡಿದ್ನಲ್ಲ, ಲಾಸ್ಟ್ ಟೈಮ್ ಆಡಿಯೋ ಕ್ಲಾಸು ಮನೇಲಿ ಕೂತ್ ನಾನು ರೆಕಾರ್ಡ್ ಮಾಡಿ ನಿಮಗೆ ಕಳಿಸಿದೆ, ಆಡಿಯೋ ಕೇಳಿದ್ರಲ್ಲ, ಅದನ್ನು ಮಾಡ್ತೇನೆ, ನಾನು ಫಾಲೋ ಮಾಡ್ತೇನೆ. ಮೂರನೇದು, ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕುವಂಥದ್ದು, ನಾನು ಕೆಲವು ಕ್ಲಾಸನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಮೂರು ವೆರೈಟಿಯನ್ನು ಫಾಲೋ ಮಾಡ್ತೇನೆ ನಾನು. ಓಕೆನಾ? ಈಗ ಸೆಲ್ಲ ಕೆಲವು ಸ್ವಲ್ಪ ಖುಷಿ ಆಯ್ತು ಮುಖದಲ್ಲಿ, ಪರವಾಗಿಲ್ಲ, ಆಡಿಯೋ ಬರುತ್ತೆ ಹೇಳಿ ಸ್ವಲ್ಪ ಖುಷಿ ಆಗುತ್ತೆ ನಮಗೆ, ಈ ಕ್ಲಾಸ್ ಎದುರು ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ನಿಮಗೆ. ಸೊ ಮೂರು ನಿಮಗೆ ಅವಕಾಶ ಕೊಡ್ತೇನೆ. ನೀವೇನು ಮಾಡಬೇಕಂದ್ರೆ, ನನಗೆ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ನಾವು ಮಾಡ್ಕೊಂಡಿದ್ದೇವೆ, ಆ ವಾಟ್ಸಪ್ ಗ್ರೂಪಲ್ಲಿ ನಂಗೆ ರಿಪ್ಲೈ ಕೊಡಬೇಕು, ಎಷ್ಟು ಪರ್ಸೆಂಟೇಜ್ ನಾನು ಈ ರೀತಿ ಆನ್ಲೈನ್ ಕ್ಲಾಸ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ನಾನು ಲಾಸ್ಟ್ ಟೈಮ್ ನಿಮಗೆ ಆಡಿಯೋ ಕ್ಲಾಸ್ ಮಾಡಿದಿಲ್ಲ, ಎಷ್ಟು ಪರ್ಸೆಂಟ್ ಆಡಿಯೋ ಕ್ಲಾಸ್ ಮಾಡಬೇಕು, ಇನ್ನು ಎಷ್ಟು ಪರ್ಸೆಂಟೇಜ್ ನಾನು ಯೂಟ್ಯೂಬಲ್ಲಿ ಲಿಂಕ್ ಕೊಡುವಂಥ ಕ್ಲಾಸ್ ಮಾಡಬೇಕು ಅಂತ ನಂಗೆ ಹೇಳಬೇಕು. ಪರ್ಸೆಂಟೇಜ್ ಮೆನ್ಷನ್ ಮಾಡಬೇಕು. ಹೇಗೆ? ಆನ್ಲೈನ್ ಕ್ಲಾಸ್ 50%, ಆಡಿಯೋ ಕ್ಲಾಸ್ 50%, ನಂಗೆ ಯೂಟ್ಯೂಬ್ ಬೇಡ, ಎಸ್ ಹಾಗೆ 50-50 ಹೇಳ್ಬೋದು. ಅಥವಾ ನೀವು ಹೀಗೆ ಹೇಳ್ಬೋದು, ಸರ್ ಆನ್ಲೈನ್ ಕ್ಲಾಸ್ ಒಂದು 30% ಇರಲಿ, ಆಮೇಲೆ 60% ನೀವು ನನಗೆ ಆಡಿಯೋ ಕ್ಲಾಸ್ ಲಾಸ್ಟ್ ಟೈಮ್ ಮಾಡಿದ್ರೆ ರೆಕಾರ್ಡ್ ಮಾಡೋದು ಕಳಿಸಿ, 60+30 90 ಆಯ್ತಲ್ಲ, ಇನ್ನು ಉಳಿದ 10% ವಿಡಿಯೋ ಮಾಡಿ ಕಳಿಸಿ. ಅರ್ಥ ಆಯ್ತಾ? ನೀವು ಪ್ಲ್ಯಾನ್ ಮಾಡಿ, ಥಿಂಕ್ ಮಾಡಿ, ವಾಟ್ಸಪ್ ಗ್ರೂಪಲ್ಲಿ ಮೊಬೈಲಲ್ಲಿ ನನಗೆ ನೀವು ರಿಪ್ಲೈ ಕೊಡಬೇಕು. ಆಯ್ತಾ? ಸರ್ 60% ಇದು ಮಾಡಿ ಹಾಗೆ ಒಟ್ಟಿಗೆ 100% ಕವರ್ ಮಾಡಿದರೆ ಆಯ್ತು ನೀವು. ಇಸ್ ಇಟ್ ಕ್ಲಿಯರ್? ಇನ್ನು ನಿಮಗೆ ಇಲ್ಲ 100% ಆಡಿಯೋ ಕ್ಲಾಸ್ ಬೇಕಿದ್ರೆ ನಾನು ಐ ಆಮ್ ರೆಡಿ. ಹಾಗೆ ನಿಮ್ಮ ಮಾತು ಫುಲ್ 100% ಕೇಳೋದಿಲ್ಲ, ನಾನು ಸ್ವಲ್ಪ ಮಟ್ಟಿಗೆ ಕೇಳ್ತೇನೆ. ಓಕೆ, ಎಸ್, ಇದು ಒಂದು ಕ್ವೆಶನ್. ಈಗ ಇಟ್ಸ್ ಅ ಟೈಮ್ ಟು ಟೇಕ್ ಅಟೆಂಡೆನ್ಸ್. ಈಗ ಅಟೆಂಡೆನ್ಸ್ ಹೇಗೆ ಕೇಳಿದ್ರೆ, ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ನ ಟೈಪ್ ಮಾಡ್ಬೇಕು ಮಕ್ಕಳಿಗೆ. ಅಲ್ಲಿ ಚಾಟ್ ಬಾಕ್ಸ್ ಸಿಗುತ್ತೆ, ನಿಮ್ಗೆ ಗೊತ್ತಲ್ಲ, ಗೊತ್ತಲ್ಲ, ಚಾಟ್ ಮಾಡ್ಲಿಕ್ಕೆ ಅಂತಿದ್ರೆ ನೋಡಿ, ಚಾಟ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಲಾಸ್ಟ್ 3 ನಂಬರ್ ಟೈಪ್ ಮಾಡ್ಬೇಕು, ಹೆಸರು ಆಟೋಮೆಟಿಕ್ ಬರ್ತದೆ ನಂಗೆ ಗೊತ್ತಾಗುತ್ತೆ. ನೀವು ಇವನ್ನು ಹಾಕಿದ್ರೆ ನಂಗೆ ಎಕ್ಸೆಲ್ ಶೀಟ್ ಡೌನ್ಲೋಡ್ ಮಾಡೋಕ್ಕಾಗತ್ತೆ, ನೀವು ಎಷ್ಟು ಗಂಟೆ ಲಾಗಿನ್ ಆಗಿದ್ರಿ, ಎಷ್ಟು ಗಂಟೆಗೆ ಔಟ್ ಆಗಿದೆ ಎಲ್ಲ ನಂಗೆ ಗೊತ್ತಾಗುತ್ತೆ. ಅಲ್ಲಿ ನನಗೆ ಡೌನ್ಲೋಡ್ ಮಾಡಿ ಸಿಗುತ್ತೆ, ರೆಕಾರ್ಡಲ್ಲಿ ಆಗಿದೆ ನನಗೆ ಇದು, ನನ್ನ ಸಿಸ್ಟಮ್. ಅರ್ಥಾಯ್ತಾ? ನೀವು ಎಷ್ಟು ಗಂಟೆ ಬಂದು ಜಾಯ್ನ್ ಆಗಿದ್ದೀರಿ, ಎಷ್ಟು ಗಂಟೆ ಇದನ್ನು ಬಿಟ್ಟು ಕ್ಲಾಸ್ ಬಿಟ್ಟು ಹೋಗಿದ್ರೆ ಎಲ್ಲ ರೆಕಾರ್ಡ್ ಆಗುತ್ತೆ. ಸೊ ನೀವೇನು ಮಾಡ್ಬೇಕು ಇವಾಗ, ಇಮಿಡಿಯೇಟ್ ಆಗಿ ಚಾಟ್ ಬಾಕ್ಸಲ್ಲಿ ಲಾಸ್ಟ್ 3 ನೋಡಿ, ವರ್ಷಿಣಿ ಹಾಕಿಬಿಟ್ರು 413 ಟೈಪ್ ಮಾಡಿದ್ರು, ವೆರಿ ಗುಡ್. ಹಾಗೆ ಸುಷ್ಮಾ ಹಾಕಿದ್ರು, ಹಾಗೆ ನಿಮ್ಮ ಲಾಸ್ಟ್ 3 ನಂಬರ್ನ ಟೈಪ್ ಮಾಡಿ. ಐ ವಿಲ್ ಟೇಕ್ ದಿಸ್ ಇಸ್ ಆಸ್ ದಿಸ್ ಇಸ್ ಫಾರ್ ಅಟೆಂಡೆನ್ಸ್. ವಾಟ್ಸಪ್ ಗ್ರೂಪಲ್ಲಿ ಟೈಪ್ ಮಾಡಿ ಮಕ್ಕಳೇ, ನಂಬರನ್ನು ವಾಟ್ಸಪ್ ಗ್ರೂಪಲ್ಲಿ ಟೈಪ್ ಮಾಡಿ, ನಿಮ್ಮ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಈ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ದನ್ನು ನಾನು ಅಟೆಂಡೆನ್ಸ್ಗೆ ಪರಿಗಣಿಸ್ತೇನೆ. ಇದನ್ನು ನೋಡಿ ಅಟೆಂಡೆನ್ಸ್ ಆಗ್ತೇನೆ ನಾನು. ಲಾಸ್ಟ್ 3 ನಂಬರ್ ಟೈಪ್ ಮಾಡಿ. ಲಾಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಲಾಸ್ಟ್ 3 ನಂಬರ್ ಅನ್ನ ಟೈಪ್ ಮಾಡಿ. ದಿಸ್ ಇಸ್ ಫಾರ್ ಅಟೆಂಡೆನ್ಸ್. ಓಕೆನಾ? ಓಕೆ, ತುಂಬ ಬರ್ತಾ ಇದೆ, ವೆರಿ ಗುಡ್. ಸ್ಟಿಲ್ ಅಲ್ಲಿ ಟೂ ಮಿನಿಟ್ಸ್ ಟೈಮ್, ನೀವು ನಿಮ್ಮಷ್ಟಕ್ಕೆ ಮಾತಾಡ್ತಾ ನನ್ನ ಮಾತು ಕೇಳ್ತಾ ನೀವು ಮಾಡ್ತಾ ಇರಿ. ಇನ್ನೊಂದು ಏನು ಹೇಳಿದೆ ನಿಮಗೆ, ನಿಮಗೆ ಯಾವ ರೀತಿಯ ಕ್ಲಾಸ್ ನಾನು ಮಾಡಬೇಕು? ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದ ಆದೇಶ ಪ್ರಕಾರ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ ಅಂತ ಹೇಳಿದರೆ, ಈ ಮಂತು ಆನ್ಲೈನ್ ಮಾಡಿ, ಅಕ್ಟೋಬರಿಂದ ಆಫ್ಲೈನ್ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ ಪರಿಸ್ಥಿತಿ, ನಮಗೆ ಪುನಃ ಆರ್ಡರ್ ಬರ್ಬೋದು, ಅಕ್ಟೋಬರಲ್ಲಿ ಸಹ ಆನ್ಲೈನ್ ಮಾಡಿ ಅಂತ ಹೇಳ್ಬೋದು. ಸೊ ನೀವು ರೆಡಿ ಇರಬೇಕಾಗುತ್ತೆ. ನಿಮಗೆ ಡಿಸೆಂಬರ್ 24 ಅಂತ ಕ್ಲಾಸ್ ಇರುತ್ತೆ, ಜನವರಿ ಮೊದಲ ವೀಕಲ್ಲಿ ಪರೀಕ್ಷೆ ಬರುತ್ತೆ ನಿಮಗೆ. ನೀವು ಹಾಗಾಗಿ ಯು ಕೆನಾಟ್ ಯುನೋ ಅವಾಯ್ಡ್ ಮಾಡಲಿಕ್ಕಾಗಲ್ಲ, ನೀವು ಅದಕ್ಕೆ ರೆಡಿ ಇಟ್ಕೊಳ್ಬೇಕು. ಸೊ ನಿಮ್ಮ ಪ್ರಿಫರೆನ್ಸನ್ನು ನನಗೆ ನೀವು ವಾಟ್ಸಪ್ ಗ್ರೂಪಲ್ಲಿ ಹಾಕಬೇಕು. ಅರ್ಥ ಆಯ್ತಾ? ಏನಂತ, ವೆದರ್ ಯು ಪ್ರಿಫರ್ ಆನ್ಲೈನ್ ಕ್ಲಾಸ್, ವೆದರ್ ಯು ಪ್ರಿಫರ್ ಆಡಿಯೋ ಕ್ಲಾಸ್, ಆರ್ ವೆದರ್ ಯು ಪ್ರಿಫರ್ ವಿಡಿಯೋ ಕ್ಲಾಸ್. ಇದು ಮೂರನ್ನು ಪರ್ಸೆಂಟೇಜ್ ರೂಪದಲ್ಲಿ ನೀವು ವಾಟ್ಸಪ್ ಗ್ರೂಪಲ್ಲಿ ಟೈಪ್ ಮಾಡಬೇಕು. ಅದಕ್ಕೆ ಗಡಿಬಿಡಿ ಎಲ್ಲ ಟೈಮ್ ಇದೆ, ಮಧ್ಯಾಹ್ನದೊಳಗೆ ಹಾಕಿ ನೀವು. ಬಟ್ ಈಗ ಅಟೆಂಡೆನ್ಸನ್ನು ನೀವು ಲಾಸ್ಟ್ 3 ನಂಬರ್ನ ಹಾಕಿ. ನಾನು ಐ ವಿಲ್ ಟೇಕ್ ಅಟೆಂಡೆನ್ಸ್. ನಿಮಗೆ 2 ಮಿನಿಟ್ಸ್ ಟೈಮ್ ಕೊಡ್ತೇನೆ ಅಟೆಂಡೆನ್ಸ್ ಹಾಕಲಿಕ್ಕೆ, ಹಾಕಿ. ಜಸ್ಟ್ ಟೈಪ್ ಓನ್ಲಿ ಲಾಸ್ಟ್ 3 ನಂಬರ್ಸ್, ಬೇರೆಲ್ಲ ಬೇಡ. ನಿಮ್ಮ ಹೆಸರು ಬರುತ್ತೆ ನಂಗೆ, ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಕಾವ್ಯ 433 ಅಲ್ವಾ. ಮತ್ತೆ ನೀವು ಇದು ರೆಕಾರ್ಡ್ ಆಗುತ್ತೆ ಇಲ್ಲಿ, ನಾನು ನಿಮಗೆ ಮೋಸ ಮಾಡೋ ಚಾನ್ಸೇ ಇಲ್ಲ, ನಿಮ್ಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ. ನಾಳೆ ನೀವು ಕೋರ್ಟಿಗೆ ಹೋದ್ರೆ ಐ ಆಮ್ ರೆಡಿ ಟು ಗೋ ಟು ಕೋರ್ಟ್, ಬಿಕಾಸ್ ಸಬ್ಜೆಕ್ಟ್ ಇಸ್ ಲಾ ಅಲ್ಲ.
ಕೋರ್ಟ್ ನೋಡ್ಕೊಂಡ್ ಬನ್ನಿ, ಕೋರ್ಟ್ ಅಲ್ಲಿ ಕೇಸ್ ವಿನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ನಮ್ಮ ಎದುರು. ಬಿಕಾಸ್ ಹ್ಯಾವ್ ಗಾಟ್ ಎ ರೆಕಾರ್ಡ್, ಅಲ್ಟಿಮೇಟ್ಲಿ ಕೋರ್ಟ್ ಆಸ್, ಕೋರ್ಟ್ ಸೀಕ್ಸ್ ನೋ ಪ್ರೂಫ್. ನನ್ನ ಹತ್ರ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಂಬರ್ ಇರುತ್ತೆ, ನಾನು ಹೇಳಿದ ರೆಕಾರ್ಡ್ ಆಗಿರುತ್ತೆ, ನಾನು ಹೇಳಿದಾಗ ನೀವು ಹ್ಯಾಕ್ ಮಾಡಲೇಬೇಕು. ನೀವು ಹಾಕಿದ್ರೆ ನಿಮ್ಮ ತಪ್ಪಾಗುತ್ತೆ, ನೀವು ಸಪೋಸ್ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕದೆ ಇದ್ರೆ ಇಟ್ ಇಸ್ ಯುವರ್ ಮಿಸ್ಟೇಕ್. ಐ ಕಾಂಟ್ ಗಿವ್ ದ ಅಟೆಂಡೆನ್ಸ್ ಆನ್ಲೈನ್ ಆದ ಕಾರಣ ನಮ್ಗೆ ಗೊತ್ತಾಗಲ್ಲ, ನೀವು ಎಲ್ಲಿ ಪ್ರೆಸೆಂಟ್ ಇದ್ರೆ ಗೊತ್ತಾಗಲ್ಲ. ಓಕೆ ರೈಟ್, ಎಸ್ ನಿಮ್ಗೆ ನಾನು ಮಾತು ಕೊಟ್ಟಿದ್ದೇನೆ. ಏನು 12 to 12:40 ಕ್ಲಾಸು ಅಲ್ವಾ, ಕರೆಕ್ಟ್ ಅಲ್ಲ? ಎಸ್, ಆಸ್ ಪರ್ ದಿ ಪ್ರಾಮಿಸ್ ನಾನು ನಡ್ಕೊಳ್ಬೇಕಾಗತ್ತೆ. ಈಗ 12:34 ಆಯಿತು, ಇನ್ನೂ 6 ನಿಮಿಷ ಇದೆ, 12:40 ಕ್ಲೋಸ್ ಮಾಡ್ತೇನೆ ನಾನು. ಸೊ ನೀವು ಖುಷಿಯಲ್ಲಿರಬೇಕು, ತುಂಬ 1 ಗಂಟೆ ಕ್ಲಾಸ್ ಮಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ ನಾನು ಸುಮಾರು ಕ್ಲಾಸ್ ಸಬ್ಜೆಕ್ಟ್ ಮಾಡಿದೆ ನಿಮಗೆ. ಇವತ್ತು ಏನು ಕ್ಲಾಸಲ್ಲಿ ಕಲಿತು ಕೇಳಿದರೆ, ಇಂಟ್ರೊಡಕ್ಷನ್ ಹೇಳಿದೆ, ಮೀನಿಂಗ್ ಆಫ್ ಲಾ ಹೇಳಿದೆ, ಮೀನಿಂಗ್ ಆಫ್ ಬಿಸ್ನೆಸ್ ಲಾ ಹೇಳಿದೆ, ಮೀನಿಂಗ್ ಆಫ್ ಮರ್ಕೆಂಟ್ ಲಾ ಹೇಳಿದೆ, ಮೀನಿಂಗ್ ಆಫ್ ಕಮರ್ಷಿಯಲ್ ಹೇಳಿದೆ ಅಲ್ವಾ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಮುಂದೆ ಹೋಗ್ತೇನೆ ಹಾಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಮೊದಲ 5 ಮಿನಿಟ್ಸ್ ಕ್ವಶನ್ ಕೇಳ್ತೇನೆ ನಾನು. ಕ್ವಶನ್ ಕೇಳುವಾಗ ನೀವು ಹೆಸರು ಹೇಳ್ತೇನೆ, ಅವರೇ ಆನ್ಸರ್ ಮಾಡಬೇಕು, ಆಗ ಅಲ್ಲಿ ಅಟೆಂಡೆನ್ಸ್ ಬೀಳ್ತದೆ ಆಟೋಮೆಟಿಕ್. ನೀವು ಉತ್ತರ ಕೊಡದೇ ಇದ್ರೆ ಯು ಆರ್ ಆಬ್ಸೆಂಟ್ ಅಂತ ಅರ್ಥ. ನೀವು ತಪ್ಪಾದ್ರೂ ಪರವಾಗಿಲ್ಲ, ಗೊತ್ತಿಲ್ಲ ಅಂದ್ರೆ ಹೇಳಿದ್ರು ಪರವಾಗಿಲ್ಲ ಸರ್, ನಂಗೆ ಆನ್ಸರ್ ಗೊತ್ತಿಲ್ಲ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಬೀಂಗ್ ಎ ಸ್ಟೂಡೆಂಟ್ ನಾನು ಒಪ್ಕೋತೇನೆ, ನಾನು ನಿಮ್ಗೆ ಏನೋ ಸಮಸ್ಯೆ ಆಯಿತು ಓದ್ಕೊಳ್ಳಿಕ್ಕಾಗಿಲ್ಲ ನೋಡ್ಕೊಳ್ಳಿಕ್ಕಾಗಿಲ್ಲ, ಎಸ್ ನೋ ಪ್ರಾಬ್ಲಮ್. ಹಾಂ, ಈಗ ಇಟ್ ಈಸ್ ಯುವರ್ ಟೈಮ್ ಟು ಇಂಟ್ರಾಕ್ಟ್ ವಿತ್ ಮೀ. ನಿಮಗೆ ಸಮಯ ಕೊಡ್ತಾ ಇದ್ದೇನೆ, ನಿಮಗೇನಾದರೂ ನನಗೆ ಹೇಳಲಿಕ್ಕಿದ್ರೆ ನೀವು ಮಾತಾಡ್ಬೋದು. ಈಗ ನೀವು ಮಾತಾಡೋದು ಸಹ ರೆಕಾರ್ಡ್ ಆಗುತ್ತೆ, ನೀವೇನು ಮಾತಾಡ್ತದೂ ಸಹ ರೆಕಾರ್ಡ್ ಆಗುತ್ತೆ, ಹೆದರ್ಕೊಳ್ಳೋದು ಬೇಡ. ರೆಕಾರ್ಡ್ ಆಗುತ್ತೆ ಅಂತ ಹೆದರ್ಕೊಳ್ಳೋದು ಬೇಡ. ಯು ಕ್ಯಾನ್ ಸ್ಪೀಕ್ ಫ್ರೀಲಿ, ಯು ಕ್ಯಾನ್ ಸ್ಪೀಕ್, ನೋ ಪ್ರಾಬ್ಲಮ್. ಬಟ್ ಮಾತಾಡುವಾಗ ನೀವು ಅದನ್ನು ನಿಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿ ಮಾತಾಡಬೇಕು, ಇಲ್ಲ ನಂಗೆ ಕೇಳಿಸಲ್ಲ. ಹಾಂ, ನಿಮಗೆ ಅವಕಾಶ ಮಾತಾಡಲಿಕ್ಕೆ, ಮಾತಾಡಿ. ಹಾಂ, ಯಶಸ್ವಿನಿ ಹೇಳಿ. ಮೂರಿಗೂ ಬರ್ತದ? ಯಶಸ್ವಿನಿ ಮೇಡಮ್, ಬೇರೆ ಮಾತಾಡಿದ್ರು? ಹಲೋ ಸರ್. ಹಾಂ ಹೇಳಿ ಅಮ್ಮ. ಅದು ಅವಳದು ಒಬ್ಳು ಅದು ಫ್ರೆಂಡ್ ಇದ್ದು ರೋಲ್ ನಂಬರ್ ಹೋಗ್ತಿಲ್ಲ ಅಂತೆ, ಅದಕ್ಕೆ ನಾನು ಅವಳಿಗೆ ಹೇಳ್ತಿದ್ದೆ. ಅವನ್ ಕೆಲಸ ಮಾಡುವ ಅಲ್ಲ, ಅವಳಲ್ಲಿ ಹಾಕಿದ್ರೆ ನಂಗೆ ಈಗ ಸದ್ಯಕ್ಕೆ ಬೇಕಿದ್ರೆ ಇವತ್ತಿನ ಮಟ್ಟಿಗೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿಬೇಕಿದ್ರೆ ಎರಡು ಕಡೆ ಬೇಡ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಅವ್ರು ಬೇಕಿದ್ರೆ ವಾಟ್ಸ್ಆಪ್ ಹಾಕ್ಲಿ. ಈಗ ಆಯ್ತು ಸರ್, ಆಯ್ತು. ಹಾಕ್ಲಿಕ್ಕೆ ಆಗದೆ ಇದ್ದವರು ಆಯ್ತು ಸರ್, ಬೇಕಿದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ, ಇವತ್ತಿಗೆ ಅಲೋ ಮಾಡಿ. ಆಯ್ತು ಸರ್, ಆಯ್ತು ಆಯ್ತು. ಬೇರೆ ಏನಾದ್ರು ಕೇಳಲಿಕ್ಕೆ? ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ನಿಮ್ಗೊಂದು ಅವಕಾಶ. ಅದೇ ಸರ್, ಒಳ್ಳೆಯಾಗಿತ್ತು ಲೆಸನ್. ನೀವು ಒಳ್ಳೆಯಾಗಿತ್ತು. ಈಗ ನಾ ಉಳಿದವ್ರತ್ತೆ ಕೇಳ್ಬೇಕಲ್ಲ, ಈಗ ಹೋಗ್ತೇನೆ ಪಾಠ ಮಾಡ್ತೇನೆ, ಯಾಕಂದ್ರೆ ಲಾಸ್ ಆಗ್ತದೆ. ಇಂಗ್ಲೀಷಲ್ಲಿ ಹೇಳ್ತೇನೆ, ಕನ್ನಡದಲ್ಲೂ ಹೇಳ್ತೇನೆ, ಎಕ್ಸಾಂಪಲ್ ಕೊಡ್ತೇನೆ, ಆಯ್ತಾ? ಹಾಂ, ಈಗ ನಿಮ್ಮ ಇವತ್ತಿನ ಮಾರ್ಕ್ ಮ್ಯಾಕ್ಸಿಮಮ್ 10 ಮಾರ್ಕ್ ಅಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ನಿಮ್ಗೊಂದು ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ. ಯು ಕ್ಯಾನ್ ರೇಟ್ ಯುವರ್ ಯುವರ್ ಗಿವ್ ದ ಅಪಾರ್ಚುನಿಟಿ ಟು ರೇಟ್ ಯುವರ್ ಟೀಚರ್. ನಿಮ್ಮ ಟೀಚರ್ ಪಾಠವನ್ನು ನಿಮ್ಗೆ ರೇಟ್ ಮಾಡ್ಲಿಕ್ಕೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೊಂಡು ಅವಕಾಶ ಕೊಡ್ತಾ ಇದ್ದೆ ನಾನು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಹೇಳಿ, ಮೈಕ್ ಆನ್ ಮಾಡಿ ಹೇಳಿದ್ರೆ. ಎಷ್ಟು ಕೊಡ್ತೀರಾ? 10 ಕೊಡ್ತೀರಾ? ಚೆನ್ನಾಗಿದೆ ಅಂತ ಹೇಳಿದಿರಿ. ಇಲ್ಲ ಸರ್, ನಿಮಗೆ ಫುಲ್ ಸರ್. ಹೇಳಿ ಅಮ್ಮ. ಫುಲ್ ಮಾರ್ಕ್ 10 ಆಫ್ 10 ಸರ್. ಸರಿ. ಈಗ ನಿಮ್ಗೆ ಒಂದು ಕೊಡ್ತೇನೆ ನಾನು, ಇನ್ನೊಂದು 3 ಮಿನಿಟ್ಸ್ ಅಲ್ಲಿ ಮುಗಿಸ್ತೇನೆ ನಾನು, ಆಯ್ತಾ? ನೀವು ಮಾತಾಡ್ಲಿಕ್ಕಿದ್ರೆ ಮಾತಾಡ್ಬೋದು, ನಾನೀಗ ಮ್ಯೂಟ್ ಮಾಡ್ತಾ ಇಲ್ಲ, ಮಾತಾಡ್ಬೋದು, ನಾನು ಮಾತಾಡ್ತೇನೆ. ಈ ಲಾ ಪೇಪರ್ ಹೇಗೆ, ಹೌ ಟು ಸ್ಕೋರ್ ಗುಡ್ ಮಾರ್ಕ್ಸ್? ಲಾದಲ್ಲಿ ಸ್ವಲ್ಪ ಸ್ಕೋರ್ ಮಾಡ್ಲಿಕ್ಕೆ ಕಷ್ಟ.